ಕೋಗಿಲೆ ಧ್ವನಿ ಬಾನುಲಿ ಕೇಂದ್ರವನ್ನ ಬಹಳನೇ ಇಷ್ಟಪಟ್ಟು ಕೇಳುವಂತಹ ಕನ್ನಡಾಭಿಮಾನಿಗಳಿಗೆ ಇದು ಕನ್ನಡ, ಇದುವೇ ಕನ್ನಡ ರಾಜ್ಯೋತ್ಸವ ವಿಶೇಷ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ, ಸುಸ್ವಾಗತ. ಕೊಟ್ಟಿದ್ದು ತನಗೆ, ಬಚ್ಚಿಟ್ಟಿದ್ದು ಪರರಿಗೆ, ಕೊಟ್ಟಿದ್ದು ಕೆಟ್ಟಿದೆನೆ ಬೇಡ, ಮುಂದೆ ಕಟ್ಟಿಹೋದು ಬುತ್ತಿ ಸರ್ವಜ್ಞ. ಶ್ರೋತೃಗಳ, ಇಲ್ಲಿ ಸರ್ವಜ್ಞ ದಾನದ ಮಹತ್ವವನ್ನ ತಿಳಿಸಿದಾನ. ಯಾರು ದಾನ ಮಾಡ್ತಾರೋ ಅವರು ಅದರ ಫಲವನ್ನ ಪಡಿತಾರ. ಯಾವುದನ್ನ ಬಚ್ಚಿಡ್ತಾರೋ ಅದು ಬೇರೆಯವರ ಪಾಲಾಗ್ತೈತಿ. ಅದಕ್ಕ ಕೊಟ್ಟೆ ಅಂತ ಕೊರಗಬೇಡ ಅಂತ ಹೇಳ್ತಾನ. ಹಾಗೇನೆ ಅವನು ತನ್ನ ಇನ್ನೊಂದು ವಚನದೊಳಗ ದಾನಿಯನ್ನ ಭಗವಂತನಿಗೆ ಹೋಲಿಸ್ತಾನ. ದಾನ ಕೊಡುವವನಿಗೂ ಭಗವಂತನಿಗೂ ಯಾವ ಅಂತರವಿದೆ? ಆ ಸೃಷ್ಟಿಕರ್ತ ಜಗತ್ತಿಗೆ ತನ್ನ ಕೈಯಾರೆ ಎಲ್ಲವನ್ನೂ ಕೊಡುತ್ತಾನೆ. ಹಾಗೇನೆ ದಾನ ಮಾಡುವವನು ಕೂಡ ಆ ದೇವನೇ ಆಗಿದ್ದಾನೆ ಅಂತ ಹೇಳ್ತಾನ. ಕೇಳುದ್ರ, ದಾನ ಧರ್ಮಕ್ಕೆ ನಮ್ಮ ಪರಂಪರೆಯೊಳಗೆ ಬಹಳನೇ ಮಹತ್ವವನ್ನು ಕೊಡಲಾಗೈತಿ. ನಮ್ಮ ಪ್ರಾಚೀನರು ದಾನವನ್ನ ಬದುಕಿನ ನೀತಿಯನ್ನಾಗಿರಿಸಿಕೊಂಡವರು. ಅದನ್ನ ಪೀಳಿಗೆಯಿಂದ ಪೀಳಿಗೆಗೆ ವರ್ಗಾಯಿಸಿ ಜತನದಿಂದ ಮುಂದುವರಿಸುವ ಸಂಕಲ್ಪವನ್ನ ಮಾಡಿರೋದನ್ನ ನಾವೆಲ್ಲರೂ ನೋಡ್ತೀವಿ. ಹಾಗೇನೆ ವಚನಕಾರರು, ದಾಸರು, ಕವಿಗಳು, ಸಾಹಿತಿಗಳು, ಲೇಖಕರು, ಹೀಗೆ ಇನ್ನೂ ಅನೇಕರು ತಮ್ಮ ಬರವಣಿಗೆಗಳಿಂದ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸಿದ್ದಾರೆ. ನಾವು ಕೂಡ ನಮ್ಮ ಮಾತೃಭಾಷೆ ಕನ್ನಡವನ್ನ ಉಳಿಸಿ ಬೆಳೆಸ್ಕೊಂಡು ಹೋಗೋದು ನಮ್ಮೆಲ್ಲರ ಜವಾಬ್ದಾರಿ. ಅನ್ನಂಗ ಶ್ರೋತೃಗಳ, ಇನ್ಫೋಸಿಸ್ನ ಮುಖ್ಯಸ್ಥೆ ಹಾಗೂ ಬರಹಗಾರ್ತಿ ಸುಧಾಮೂರ್ತಿಯವರು ತಮ್ಮ ಮನದ ಮಾತು ಪುಸ್ತಕದೊಳಗೆ ದಾನದ ಕುರಿತಾಗಿ ತಮ್ಮ ಬದುಕೊಳಗೆ ನಡೆದಂತಹ ಕೆಲವು ನೈಜ ಘಟನೆಗಳನ್ನೇ ಕಥಾರೂಪದೊಳಗೆ ಬರೆದಾರ. ಅದರಲ್ಲಿನ ಕೆಂಪು ಅಕ್ಕಿಯ ಕಣಜ ಎಂಬ ಲೇಖನವನ್ನ ಇವತ್ತ ನಾನು ನಿಮ್ಮಿಂದ ಓದ್ತಾ ಇದ್ದೀನಿ. ಗುಜರಾತದ ಭೂಕಂಪ, ಊರಿಸ್ತಾದ ನೆರೆ ಹಾವಳಿ, ಹೀಗೆ ನಮ್ಮ ದೇಶದಲ್ಲಿ ಒಂದಿಲ್ಲೊಂದು ನಿಸರ್ಗದ ಕೋಪ ನಡೆದೇ ಇರುತ್ತದೆ. ಆಗ ನಿರ್ಗತಿಕರ ಸ್ಥಿತಿ ದಾರುಣ. ಮೊದಲೇ ಬಡತನ, ಮೇಲೆ ಅಜ್ಞಾನ, ನಂತರ ಇಂಥ ವಿಕೋಪ. ಸಾಮಾನ್ಯವಾಗಿ ಎಲ್ಲ ಜನರು ಬೇರೆ ಬೇರೆ ಪ್ರದೇಶಗಳಿಂದ ಸಹಾಯ ಮಾಡಲು ಇಚ್ಛಿಸ್ತಾರೆ. ನನ್ನ ಅನುಭವದಲ್ಲಿ ಕಲಿತ ಪಾಠವೆಂದರೆ ನಮ್ಮ ದೇಶದಲ್ಲಿ ದಾನಿಗಳ ಕೊರತೆ ಇಲ್ಲ, ಸಿರಿವಂತರು ಸಹಾಯ ಮಾಡೋದು ಕಡಿಮೆ. ಆದರೆ ಮಧ್ಯಮ ಕೆಳಮಧ್ಯಮ ವರ್ಗದವರು ಸಹಾಯ ಮಾಡಲು ಇಚ್ಛಿಸ್ತಾರೆ. ಎಲ್ರಿಗೂ ಒಂದೇ ಆತಂಕ, ಅವರು ಕಷ್ಟಪಟ್ಟು ದುಡಿದ ಹಣ ಸರಿಯಾಗಿ ಜನರಿಗೆ ತಲುಪುವುದೋ ಇಲ್ಲವೋ. ಈ ಆತಂಕದಿಂದ ಜನರು ಅನೇಕ ವೇಳೆ ದಾನ ಮಾಡಲು ಹೆದರುತ್ತಾರೆ. ಹಾಂ, ಕೇವಲ ದಾನ ಮಾಡಿದರೆ ಸಾಲದು, ಅದನ್ನ ಪಡೆಯುವವರಿಗೂ ಒಂದು ಅರ್ಹತೆ ಬೇಕು. ಬಡತನ ಒಂದು ಪದವಿಯಲ್ಲ, ಮತ್ತೊಬ್ಬರ ಹಣದಿಂದ ಬದುಕುವುದು ಹಕ್ಕಲ್ಲ. ಫಲಾನುಭವಿಗಳು ಇದರ ಅರ್ಥ ಸರಿಯಾಗಿ ತಿಳಿದುಕೊಂಡು ಪಡೆದ ದಾನವನ್ನ ಕೃತಜ್ಞತೆಯಿಂದ ಸ್ವೀಕರಿಸಿ ತಮ್ಮ ಜೀವನವನ್ನ ಹಸನು ಮಾಡಿಕೊಳ್ಬೇಕು. ನಂತರ ಬೇರೆಯವರಿಗೆ ಸಹಾಯ ಮಾಡಿ ಋಣ ಸಂದಾಯ ಮಾಡಬೇಕು. ನಾನೊಂದು ಬಾರಿ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಗೆ ಭಾಷಣ ಮಾಡಲು ಹೋಗಿದ್ದೆ. ಭಾಷಣ ಮಾಡೋದು ಸುಲಭ, ಆದರೆ ಅದನ್ನ ಅರಗಿಸಿಕೊಂಡು ನಡೆಯುವವರು ಎಷ್ಟು ಜನ? ಸುಪ್ರಸಿದ್ಧ ಗ್ರೀಕ್ ತತ್ವಜ್ಞಾನಿ ಹೇಳುತ್ತಾನೆ, ಜಗತ್ತಿನಲ್ಲಿ ಅತೀ ಕಠಿಣವಾದ ಕಾರ್ಯ ಯಾವುದು? ತನ್ನನ್ನು ತಾನು ಅರಿತುಕೊಳ್ಳುವುದು. ಜಗತ್ತಿನಲ್ಲಿ ಅತೀ ಸುಲಭವಾದ ಕೆಲಸ ಯಾವುದು? ಪರರಿಗೆ ಬುದ್ಧಿ ಹೇಳುವುದು. ಭಾಷಣ ಮುಗಿದ ನಂತರ ಸಿರಿವಂತ ತರುಣ ತರುಣಿಯರು ಸ್ವಲ್ಪ ಭಾವುಕರಾದರು. ನನ್ನ ಬಳಿ ಬಂದು, ಮೇಡಮ್, ನಾವು ಪ್ರತಿ ತಿಂಗಳು ಹೊಸ ಬಟ್ಟೆ ಕೊಂಡ್ಕೊಳ್ತೀವಿ, ಹಳೆ ಬಟ್ಟೆಗಳನ್ನು ಹಳೆ ಪಾತ್ರೆಗಳನ್ನು ನಿಮ್ಮ ಆಫೀಸಿಗೆ ತಲುಪಿಸಿದ್ರೆ ನೀವು ಗುಜರಾತಿಗೋ ಊರಿಸ್ಸಾದ ನೆರೆ ಹಾವಳಿ ಜನರಿಗೋ ತಲುಪಿಸಬಹುದೇ ಅಂದರು. ಇನ್ನು ಕೆಲವರು ಮಕ್ಕಳಿದ್ದವರು, ನಮ್ಮ ಮಕ್ಕಳು ದೊಡ್ಡವರಾಗಿದ್ದಾರೆ, ಅವರ ಆಟಿಗೆ ಸಾಮಾನುಗಳನ್ನು ಕೊಡಬಹುದೇ ಅಂತಂದರು. ಎಲ್ಲ ಅಳಿಲುಗಳು ಮಾಡಿದ ಸೇವೆ ನೆನೆದು ಆ ಮಹಾತ್ಮ ರಾಮಚಂದ್ರನೇ ಸಂತೋಷಪಟ್ಟನಂತೆ. ನಾನೇಕೆ ಬೇಡ ಅನ್ಲಿ, ಸರಿ ತಂದು ನಮ್ಮ ಆಫೀಸಿಗೆ ಕೊಡಿ ಅಂತಂದೆ. ಈ ಸುದ್ದಿ ನಮ್ಮ ಕಂಪನಿಯಲ್ಲೂ ಹಬ್ಬಿತು. ಒಂದು ವಾರದಲ್ಲಿ ಅನೇಕ ಮೂಟೆಗಳು ನನ್ನ ಆಫೀಸಿನ ಕೋಣೆಯನ್ನು ತುಂಬಿದವು. ಒಂದು ಭಾನುವಾರ ನಾನು ನನ್ನ ಸಹೋದ್ಯೋಗಿಗಳು ಈ ಮೂಟೆಗಳನ್ನು ಬಿಚ್ಚಿದೆವು. ನನಗರಿಯದಂಥ ಅಚ್ಚರಿ ಕಾದಿತ್ತು. ಆ ವಿಧ ವಿಧವಾದ ಮೂಟೆಗಳಲ್ಲಿ
ವಿವಿಧ ರೀತಿಯ ಸಾಮಾನುಗಳು. ಹೈ ಹೀಲ್ಡ್ ಚಪ್ಪಲಿಗಳು ಕೆಲವೊಂದು ಒಂದೇ ಇದ್ದು, ಹರಕಲು ಬನಿಯನ್ ಚಡ್ಡಿಗಳು, ಪಾರದರ್ಶಕ ಸೀರೆಗಳು, ಮಕ್ಕಳ ಬಣ್ಣ, ಆಕಾರ ಕಳೆದುಕೊಂಡ ಆಟಿಕೆಗಳು, ಕೊಳೆಯಾದ ಒಗೆಯದೇ ಇದ್ದ ಶರ್ಟುಗಳು, ದೇಹದ ಮುಕ್ಕಾಲು ಭಾಗ ತೋರಿಸುವ ಡ್ರೆಸ್ಗಳು, ಹರಕಲು ಬೆಡ್ಶೀಟ್ಗಳು, ಹಳೆಯ ನುಗ್ಗಿ ನೆಗ್ಗಿ ಹೋದ ಅಲ್ಯೂಮಿನಿಯಂ ಪಾತ್ರೆಗಳು, ಹೀಗೆ ಅನೇಕ ಸರಕುಗಳು. ಇದರ ಜೊತೆಗೆ ಒಳ್ಳೆಯ ಶರ್ಟ್ಗಳು, ಒಳ್ಳೆಯ ಬಟ್ಟೆ ಸಹಿತ ಇದ್ದು, ಯಾವುದನ್ನ ಅವರು ತಿಪ್ಪಿಗೆ ಎಸೆಯಬೇಕಾಗಿತ್ತೋ ಅದನ್ನ ಮೂಟೆ ಕಟ್ಟಿ ನನ್ನ ಆಫೀಸಿಗೆ ರವಾನಿಸಿದ್ರು. ಈ ಕಸ ಕಳಿಸ್ತವರು ಎಲ್ಲರೂ ಬುದ್ಧಿವಂತರು, ಸಿರಿವಂತರು, ಹೊರ ಜಗತ್ತನ್ನ ನೋಡಿ ಬಲ್ಲವರು. ಇವರೇ ಇಂಥ ಕೆಲಸ ಮಾಡಿದ್ರೆ ಇನ್ನು ತಿಳುವಳಿಕೆ ಇರದ ಹೊರ ಜಗತ್ತನ್ನೇ ನೋಡಿದವರು ಏನ್ ಮಾಡಬೇಕು? ನಾವು ಕೊಡುವ ದಾನ ಫಲಾನುಭವಿಗಳಿಗೆ ಉಪಯೋಗವಾಗಬೇಕು. ಹೈ ಹೀಲ್ಡ್ ಚಪ್ಪಲಿಯಾಗಲಿ, ಪಾರದರ್ಶಕ ಸೀರೆಯಾಗಲಿ, ಮುರುಕು ಪರ್ಸಾಗಲಿ, ಹಳೆಯ ಕ್ಯಾಸೆಟ್ ಆಗಲಿ, ಅಂಥ ಜನರಿಗೆ ಏನ್ ಪ್ರಯೋಜನ? ನಾನು ಬೆಳೆದದ್ದು ಧಾರವಾಡ ಜಿಲ್ಲೆಯ, ಅಂದ್ರೆ ಈಗಿನ ಹಾವೇರಿಯ ಶಿಗ್ಗಾವಿಯಲ್ಲಿ. ನಾನು ಹೇಳೋದು ಸತ್ಯಕಥೆ. ನನ್ನ ಅಜ್ಜ ನಿವೃತ್ತ ಶಾಲಾ ಮಾಸ್ತರರಾಗಿದ್ರು. ನನ್ನ ಅಜ್ಜಿ ಕೃಷ್ಣಕ್ಕ ಶಾಲೆಗೆ ಹೋಗಿರಲಿಲ್ಲ. ಅವರಿಬ್ರು ಕರ್ನಾಟಕ ದಾಟಿ ಒಂದೆರಡು ಬಾರಿ ಮಹಾರಾಷ್ಟ್ರಕ್ಕೆ ಹೋಗಿರಬಹುದು, ಆದರೆ ಹೊರ ಜಗತ್ತನ್ನ ಕಂಡವರಲ್ಲ. ತಮ್ಮ ಕರ್ತವ್ಯವನ್ನ ನೇರ ಮನಸ್ಸಿನಿಂದ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಡಿದವರು. ಅವರಿಗೆ ಯಾವುದೇ ಮಾನ ಸನ್ಮಾನ ಸಿಗಲೂ ಇಲ್ಲ, ಅವರು ಅದನ್ನ ಅಪೇಕ್ಷಿಸಲೂ ಇಲ್ಲ. ಅರಣ್ಯದಲ್ಲಿ ಅರಳಿದ ಸುಮಧುರ ಹೂಗಳು ತಮ್ಮ ಸುತ್ತಮುತ್ತಲಿನ ಪ್ರದೇಶಕ್ಕೆ ಪರಿಮಳ ಬೀರಿದವೆ ಹೊರತು ಹೊರ ಜಗತ್ತಿಗಿಲ್ಲ. ನಮಗೆ ಅನೇಕ ಎಕರೆ ಜಮೀನುಗಳಿತ್ತು. ನಮ್ಮ ಮನೆಯಲ್ಲಿ ಭತ್ತ ಸಂಗ್ರಹಿಸಿಡಲು ಚಾಪೆಯ ಕಣಜ ಕಟ್ಟುತ್ತಿದ್ರು, ಅದನ್ನ ಸೆಗಣಿಯಿಂದ ಸಾರಿಸುತ್ತಿದ್ರು. ಮನೆಯ ಮುಂಭಾಗದಲ್ಲಿ ಒಂದು, ಹಿಂಭಾಗದಲ್ಲಿ ಇನ್ನೊಂದು, ಹೀಗೆ ಎರಡು ಕಣಜಗಳಿದ್ದು, ಮೊದಲ ಬೆಳೆ ಒಳ್ಳೆಯ ಅಕ್ಕಿಯನ್ನ ಮುಂಭಾಗದ ಕಣಜದಲ್ಲಿ ಸಂಗ್ರಹಿಸಿದ್ರೆ ಸಾಧಾರಣವಾದ ಸ್ವಲ್ಪ ಕೆಂಪು ಛಾಯೆಯ ಮೇಲೆ ಬರುವ ದಪ್ಪ ಅಕ್ಕಿಯನ್ನ ಹಿಂಭಾಗದ ಕಣಜದಲ್ಲಿ ಕೂಡಿ ಇಡ್ತಾ ಇದ್ರು. ಆಗಿನ ಕಾಲದಲ್ಲಿ ಈಗಿನಂತೆ ಜಾತೀಯತೆಯ ಪ್ರಶ್ನೆಯಾಗಲಿ ಚಟುವಟಿಕೆಯಾಗಲಿ ಇರುತ್ತಿರಲಿಲ್ಲ. ಪ್ರತಿದಿನ ಮನೆಗೆ ಭಿಕ್ಷೆಗೆ ಎಲ್ಲ ಜನಾಂಗದವರು ಬರ್ತಾ ಇದ್ರು. ಎಲ್ಲಮ್ಮನನ್ನ ಹೊತ್ತು ತರುವ ಜೋಗತಿ, ತಿರುಪತಿಗೆ ಹೋಗುವ ದಾಸಯ್ಯ, ಕೋರಾನ್ನದ ಭಿಕ್ಷೆ ಕೇಳುವ ಜಂಗಮರು, ಉರುಸಿಗಾಗಿ ಸಹಾಯ ಕೇಳುವ ಸಂತರು, ತಂಬೂರಿಯ ದಾಸರು, ಬಡವ ವಿದ್ಯಾರ್ಥಿಗಳು, ಹೀಗೆ ಹಲವರು. ಹಣ ಯಾರ ಕೈಯಲ್ಲೂ ಇರುತ್ತಿರಲಿಲ್ಲ. ಎಲ್ರಿಗೂ ನಾವು ಕೊಡುವುದು ಅಕ್ಕಿ ಮಾತ್ರ. ಇಂಥವರು ಮನೆ ಮುಂದೆ ಬಂದು ನಿಂತಾಗ ಅವರು ಭಿಕ್ಷೆ ಕೇಳಬೇಕೆಂದಿಲ್ಲ, ನಾವೇ ಅರಿತು ಅಕ್ಕಿಯನ್ನ ಅವರ ಜೋಳಿಗೆಗೆ ಹಾಕಬೇಕು. ಅವರು ಯಾವುದೇ ನಾಟಕೀಯದ ಮಾತನಾಡದೆ ದೇವರು ಕಲ್ಯಾಣ ಮಾಡಲಿ ಎಂದೆಷ್ಟೇ ಹರಿಸಿ ಹೋಗ್ತಾ ಇದ್ರು. ಕೊಡುವವನಿಗೆ ಹೆಮ್ಮೆ ಇಲ್ಲ, ಇಸಿದುಕೊಳ್ಳುವವರಿಗೆ ಯಾಚನೆಯ ದೈನ್ಯತೆ ಇಲ್ಲ. ಎಂಥ ಏಕರೂಪವಾದ ಪರಿಪಾಕವಾದ ಪದ್ಧತಿ! ಇಂಥವರು ಬಂದಾಗ ಚಿಕ್ಕವಳಾದ ನನ್ನನ್ನು ಈ ಮುಂಭಾಗದ ಕಣಜದಲ್ಲಿ ಇಳಿಸ್ತಾ ಇದ್ರು. ತಲೆಗೆ ಪಂಚೆ ಕಟ್ಟಿಕೊಂಡು ಚಿಕ್ಕ ಬಕೆಟಿನಲ್ಲಿ, ಅದಕ್ಕೆ ಕೆಲವೇಳೆ ಬಾಡಿ ಅಂತಲೂ ನಮ್ಮಲ್ಲಿ ಅನ್ನುತ್ತಾರೆ, ಅದರಲ್ಲಿ ಅಕ್ಕಿ ತುಂಬಿ ಕೊಡುತ್ತಿದ್ದೆ. ಅಜ್ಜಿ ತನ್ಮಯತೆಯಿಂದ ದಾನ ಮಾಡುತ್ತಿದ್ದಳು. ರಾತ್ರಿ ಊಟಕ್ಕೆ ಹಿಂಪದಿಯ ಕಣಜದಲ್ಲಿ ಗಿಡ್ಡಿಯಾದ ನನ್ನನ್ನು ಮತ್ತೆ ಇಳಿಸುತ್ತಿದ್ದರು. ಮತ್ತೆ ಕೆಂಪು ದಪ್ಪ ಅಕ್ಕಿಯನ್ನ ತುಂಬಿಕೊಡುತ್ತಿದ್ದೆ, ಅದರಿಂದ ರಾತ್ರಿಯ ಅನ್ನವನ್ನು ಮಾಡುತ್ತಿದ್ರು. ಈ ತರಹ ಅನೇಕ ಪ್ರಸಂಗಗಳು ಬರುತ್ತಿದ್ದು. ಒಂದು ದಿನ ಅಜ್ಜ ಅಜ್ಜಿಯರು ಕುಳಿತಾಗ ಒಂದು ಪ್ರಶ್ನೆ ನನ್ನ ತಲೆಗೆ ಬಂತು. ನಾನ್ ಕೇಳಿದೆ, ಯಾವಾಗ್ಲೂ ಬಿಳಿ ಅಕ್ಕಿನ ದಾನ ಕೊಡ್ತೀರಿ, ಆದ್ರ ನಾವು ಊಟ ಮಾಡೋದಂದ್ರೆ ಕೆಂಪು ದಪ್ಪಕ್ಕಿನ ಹಾಕ್ತಿರಲ್ಲ, ನಮ್ಗ್ಯಾಕೆ ಬಿಳಿ ಅಕ್ಕಿಯನ್ನ ದಿನಾಲೂ ರಾತ್ರಿ ಮಾಡೋದಿಲ್ಲ? ನಸು ನಗುತ್ತಾ ಅಜ್ಜಿ ಕೃಷ್ಣಕ್ಕ ಹೇಳಿದ ಮಾತು ಇಂದಿಗೂ ನನ್ನ ನೆನಪಿಗೆ ಗೋಡೆಯಲ್ಲಿ ಅಳಿಸಲಾರದಂತೆ ಮೂಡಿದೆ. ದಾನ ಕೊಡುವಾಗ ನಮ್ಮನ್ಯಾಗ ಏನ್ ಚಲೋ ಅದ ಅದನ್ ಕೊಡ್ಬೇಕು. ಹೊಳಿತದ್ದು, ಹಳೆಯದು, ಕೆಟ್ಟದ್ದು, ನಾವು ಯಾವುದು ಉಪಯೋಗಿಸ್ಲಿಕ್ಕೆ ಬರೋದಿಲ್ವೋ ಅದನ್ನ ಪರರಿಗೆ ಯಾವಾಗಲೂ ಕೊಡಬಾರ್ದು. ಅದಕ್ಕ ನಾವು ದಪ್ಪ ಕೆಂಪಕ್ಕಿನ ಯಾರಿಗೂ ಕೊಡೋದಿಲ್ಲ. ನಮ್ಮ ತಾತ ಅದನ್ನೇ ಬೇರೆ ರೀತಿ ಹೇಳಿದ್ರು.
ದಾನವನ್ನ ಕೊಡುವಾಗ ಸವಿ ಮಾತಿನಿಂದ ದಾನವನ್ನ ಕೊಡು, ದಾನವನ್ನ ಶ್ರದ್ಧೆಯಿಂದ ಕೊಡು, ಅಶ್ರದ್ಧೆಯಿಂದ ಎಂದೂ ಏನನ್ನೂ ಕೊಡಬೇಡ. ದಾನವನ್ನ ಸತ್ಪಾತ್ರರಿಗೆ ಕೊಡು. ದಾನವನ್ನ ಕೊಡುವಾಗ ಸಂತೋಷದಿಂದ ಕೊಡು. ದಾನ ಕೊಡುವುದು ಪ್ರತಿಯೊಬ್ಬನ ಕರ್ತವ್ಯ. ದಾನ ಪಡೆದವರಿಂದ ಏನನ್ನೂ ಅಪೇಕ್ಷಿಸಬೇಡ. ದಾನವನ್ನ ಕೊಡುವಾಗ ಪತ್ನಿಯ ಮತ್ತು ಕುಟುಂಬದವರ ಒಪ್ಪಿಗೆ ಪಡೆ. ದಾನವನ್ನ ಪರರಿಗೆ ಶಕ್ತಿ ಮೀರಿ ಕೊಟ್ಟು ಮನೆಯವರನ್ನ ದರಿದ್ರರನ್ನಾಗಿ ಮಾಡಬೇಡ. ದಾನ ಕೊಡುವಾಗ ಧರ್ಮ, ಜಾತಿ, ಮತ ಲಿಂಗ ಮತ್ತು ವಯಸ್ಸಿನ ಕಟ್ಟುಪಾಡು ಹಾಕಬೇಡ. ದಾನವನ್ನು ಕೊಡುವಾಗ ಅದನ್ನು ಪಡೆದವನಿಗೆ ಒಳ್ಳೆಯದಾಗಲಿ ಅಂತ ದಾನವನ್ನು ಕೊಡು. ಅಂದರೆ ಸವಿ ಮಾತಿನಿಂದ, ಶ್ರದ್ಧೆಯಿಂದ, ಪರರಿಗೆ ಉಪಯೋಗವಾಗಲಿ ಎನ್ನುವ ಮನೋಭಾವದಿಂದ ದಾನವನ್ನು ಮಾಡು. ಅದೊಂದು ಪುಣ್ಯಕ್ರಿಯೆ. ಜೀವನದಲ್ಲಿ ಈಗ ಹಿಂದೆ ತಿರುಗಿ ನೋಡಿದಾಗ ನಾನು ಏನಾದರೂ ಪರೋಪಕಾರ್ಯವನ್ನು ಮಾಡುತ್ತಿದ್ದೇನೆ ಅನಿಸಿದರೆ ಅದು ಕೇವಲ ನನ್ನ ಬುದ್ಧಿಯಲ್ಲ, ಅದರ ಹಿಂದೆ ನನ್ನ ಅಜ್ಜ ಅಜ್ಜಿಯರ, ಹೊರ ಜಗತ್ತನ್ನು ಕಾಣದೇ ಇದ್ದವರು ಮಾನವತೆಯನ್ನು ಅರಿತು ತಿಳಿದು ಹೇಳಿದ ಆ ಸಂಸ್ಕಾರವೇ ಕಾರಣ ಅನಿಸೋದು. ಪ್ರೀತಿಯ ಹುಬ್ಬಳ್ಳಿಗರ, ಇಷ್ಟದಿಂದ ತನಕ ಇದು ಕನ್ನಡ ಇದುವೇ ಕನ್ನಡ ರಾಜ್ಯೋತ್ಸವ ವಿಶೇಷ ಕಾರ್ಯಕ್ರಮದೊಳಗೆ ಇನ್ಫೋಸಿಸ್ನ ಮುಖ್ಯಸ್ಥೆ ಹಾಗೂ ಬರಹಗಾರ್ತಿ ಸುಧಾಮೂರ್ತಿಯವರು ತಮ್ಮ ಮನದ ಮಾತು ಪುಸ್ತಕದೊಳಗೆ ದಾನದ ಕುರಿತಾಗಿ ಬರೆದಂತಹ ಕೆಂಪು ಅಕ್ಕಿಯ ಕಣಜ ಈ ಒಂದು ಲೇಖನವನ್ನು ಕೇಳಿ ತಮಗೆ ಹೆಂಗನಿಸ್ತು? ನೀಚ ಕೇಳುಗ್ರ, ದಾನವನ್ನು ನಾವು ನಮ್ಮ ಮನಸ್ಸಿನಿಂದ ಮಾಡಬೇಕು, ಬೇರೆಯವರಿಗೆ ಉಪಯೋಗವಾಗಲಿ ಅಂತ ಮಾಡಬೇಕು. ಸಮಾಜದೊಳಗೆ ನಮ್ಮ ಗೌರವ ಹೆಚ್ಚಾಗಲಿ, ಪ್ರತಿಷ್ಠೆ ಹೆಚ್ಚಾಗಲಿ ಅಂತ ಯಾವತ್ತೂ ದಾನ ಮಾಡಬಾರ್ದು. ನಮ್ಮ ದಾನ ನಿಸ್ವಾರ್ಥತೆಯಿಂದ ಕೂಡಿರಬೇಕು, ಅಂದಾಗ ಮಾತ್ರ ಅದಕ್ಕೆ ಬೆಲೆ ಸಿಗುತ್ತೆ. ಅಂದಂಗ ಶ್ರೋತೃಗಳ, ಮನದ ಮಾತು ಪುಸ್ತಕವನ್ನು ಪ್ರಕಟ ಮಾಡಿದ್ದು ಸಪ್ನಾ ಬುಕ್ ಹೌಸ್ನವರು. ಈ ಲೇಖನಗಳನ್ನು ನಮ್ಮ ಬಾನುಲಿ ಕೇಂದ್ರದ ಮೂಲಕ ಪ್ರಸಾರ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಅವರಿಗೆ ನಮ್ಮ ಕೇಯಲಿ ಧ್ವನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಹಾಂ, ಇನ್ನು ನಾಳಿನ ಸಂಚಿಕೆಯೊಳಗೆ ನನ್ನ ನಿನ್ನ ನಡುವೆ ಈ ಲೇಖನದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ತಾವು ಮಾತ್ರ ಹಿಂಗನ ನಮ್ಮ ಕೇಯಲಿ ಧ್ವನಿಯಿಂದ ಪ್ರಸಾರವಾಗುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ. ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ. ಕೋಗಿಲೆ ಹಾಡಿದ ಹಾಗೆ ದಪದ ರಿಸರಿ ಗಾಪದ ಸರಿದ ಸಾ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ. ಕವಿ ನುಡಿ ಕೋಗಿಲೆ ಹಾಡಿದ ಹಾಗೆ ಸವಿ ನುಡಿ ತಣ್ಣನೆ ಗಾಳಿಯ ಹಾಗೆ. ಒಲವಿನ ಮಾತುಗಳಾಡುತ್ತಲಿರಲು ಮಲ್ಲಿಗೆ ಹೂಗಳು
ಅರಳಿದ ಹಾಗೆ, ಮಕ್ಕಳು ನುಡಿದರೆ ಸಕ್ಕರೆಯಂತೆ, ಅಕ್ಕರೆ ನುಡಿಗಳು ಮುತ್ತುಗಳಂತೆ, ಪ್ರೀತಿಯ ನೀತಿಯ ಮಾತುಗಳೆಲ್ಲ ಸುಮಧುರ ಸುಂದರ ನುಡಿಯೋ, ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ. ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳಂದ ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಪದಗಳಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ರಚಿಸಿದ ಹೊನ್ನಿನ ನುಡಿಯು ಪಂಪನು ಹಾಡಿದ ಚಿನ್ನದ ನುಡಿಯು ಕನ್ನಡ ತಾಯಿಯು ನೀಡಿದ ವರವು ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಸುಧೆಯೋ ಕನ್ನಡ ಸವಿ ನುಡಿಯೋ.